ಪವಿತ್ರಾಳ ಹಠ, ಗೆಳತಿಯಿಂದ ಜೈಲು ಸೇರಿದ ನಟ ದರ್ಶನ್, ಇಷ್ಟೆಲ್ಲ ಆದರೂ ಜಂಬಾ ಬಿಟ್ಟಿಲ್ವ ಪವಿತ್ರ, ಜೈಲಲ್ಲೂ ಕಿರೇಕ್. ಮೊನ್ನೆವರೆಗೂ ಅಬ್ಬರಿಸ್ತಿದ್ದ ದರ್ಶನ್ ಜೈಲಲ್ಲಿ ಫುಲ್ ಸೈಲೆಂಟ್. ಇದುವೇ ಹೊತ್ತಿನ ನ್ಯೂಸ್ ಫಾರ್ ಸ್ಪೆಷಲ್ ರಿಪೋರ್ಟ್. ಕಿರೇಕ್ ಪವಿತ್ರ, ಸೈಲೆಂಟ್ ದರ್ಶನ್. ನಾನು ರಾಹುಲ್ ದಯಾನ್. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ ಅಂತಾರೆ. ಅಂದರೆ ಒಮ್ಮೆ ತಪ್ಪು ಮಾಡಿದಾಗ ಪಾಠ ಕಲಿಬೇಕು. ಅದು ಸಾಧ್ಯವಾಗಿಲ್ಲ ಅಂದರೆ ಅದೆಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು, ಅದೆಷ್ಟೇ ಮಹಾನ್ ವ್ಯಕ್ತಿಯಾಗಿದ್ರು, ಒಂದಲ್ಲ ಒಂದಿನ ಪಾತಾಳಕ್ಕೆ ಬೀಳಬೇಕಾಗುತ್ತೆ. ನಾವ್ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ, ದರ್ಶನ್ ಜೈಲು ಸೇರ್ತಾ ಇರೋದು ಎರಡನೇ ಬಾರಿಗೆ. ಅದು ಎರಡೂ ಬಾರಿಯೂ ಹೆಣ್ಣಿನ ವಿಚಾರದಲ್ಲಿಯೇ ಜೈಲು ಸೇರಿದ್ದಾರೆ. ಹಾಗಾದರೆ ದರ್ಶನ್ ಜೈಲಲ್ಲಿ ಮೌನವಾಗಿರೋ ಮಹಾರಹಸ್ಯ ಏನು? ಜೈಲು ಸೇರಿದ್ರೂ ಜಂಬಾ ಬಿಡದ ಪವಿತ್ರ ಗೌಡ ಏನು ಮಾಡ್ತಿದ್ದಾರೆ? ಅದೆಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಅಪವಿತ್ರ ಬಂಧದ ಫಲ, ದರ್ಶನ್ಗೆ ಜೈಲು. ಜೈಲಿನಲ್ಲೂ ಜಂಬಾ ಬಿಟ್ಟಿಲ್ವ ಪವಿತ್ರ. ಜೈಲಲ್ಲಿ ಪವಿತ್ರ ಕೆರೆಕ್, ದರ್ಶನ್ ಸೈಲೆಂಟ್. ಹೆಣ್ಣು ಹೊನ್ನು ಮಣ್ಣು, ಈ ಮೂರರ ಮೋಹಕ್ಕೆ ಬಿದ್ದವರು ಇತಿಹಾಸದಲ್ಲಿ ಧೂಳಿಪಟುವಾದ ಉದಾಹರಣೆಗಳು ಅದೆಷ್ಟೋ ಅದೆಷ್ಟೋ. ರಾಜಮಹಾರಾಜರು ದಿಕ್ಕು ದೆಸೆ ಇಲ್ಲದೆ ದಿಕ್ಕಾಪಾಲಾಗಿ ಹೋದ ನಿದರ್ಶನಗಳು ಎಷ್ಟೋ. ಮೋಹದ ಪಾಶಕ್ಕೆ ಸಿಲುಕಿ ಕಷ್ಟಪಟ್ಟು ಕಟ್ಟಿದ್ದ ಸಾಮ್ರಾಜ್ಯಗಳು ದುತ್ತನೆ ಕುಸಿದ ಕಥೆಗಳಿವೆ. ಕುಟುಂಬಗಳು, ರಕ್ತ ಸಂಬಂಧಗಳು ದೂರವಾಗಿರೋ ನಿದರ್ಶನಗಳಿವೆ. ಅಷ್ಟೇ ಯಾಕೆ, ರಾಮಾಯಣ ಮಹಾಭಾರತದ ಕುರುಕ್ಷೇತ್ರ ಯುದ್ಧಗಳಿಗೆ ಕಾರಣವಾಗಿದ್ದು ಹೆಣ್ಣು ಹೊನ್ನು ಮಣ್ಣು ಅನ್ನುವಂಥ ಮೂರು ಮಾಯೆ. ಇಷ್ಟೆಲ್ಲ ನೈಜ ಕಥೆಗಳು, ಸತ್ಯ ಸಾಕ್ಷಿಗಳು ಕಣ್ಮುಂದೆಯೇ ಕುಳಿತಾ ಇರುವಾಗ ಮತ್ತದೇ ಮೋಹದ ಜಾಲಕ್ಕೆ ಸಿಲುಕಿ ಮತ್ತೆ ಕಂಬೆ ಹಿಂದೆ ಸೇರಿದ ನಾಡಿನ ಪ್ರಖ್ಯಾತ ಕಲಾವಿದನದ್ದು ನಿಜಕ್ಕೂ ಕಥೆಯಲ್ಲ, ಕ್ರೂರ ಕಥನ. ಒಂದೊಂದು ಊರ್ನಲ್ಲೂ ಅಭಿಮಾನಿಗಳ ದಂಡು. ಆ ಊರಿಗೆ ಕಾಲಿಟ್ರೆ ಸಾಕು, ಇಡೀ ಜಲ್ಲಿಯಲ್ಲಿರ್ತಿದ್ದ ಫ್ಯಾನ್ಸ್ ಪಾಳಿಯ ಪ್ರವಾಹದಂತೆ ಸೇರ್ತಾ ಇತ್ತು. ಅಂತಹ ನಟನ ಗತ್ತು, ಗಮ್ಮತ್ತು, ದೌಲತ್ತು ಮೂರೂ ಈಗ ಪರಪ್ಪನ ಅಗ್ರಹಾರದ ಕೋಣೆಯೊಂದರ ಮೂಲೆ ಸೇರಿದೆ. ಇವತ್ತು ದರ್ಶನ್ರಂತಹ ಮಹಾನ್ ನಟ ಜೈಲು ಸೇರುವುದಕ್ಕೆ ಆಗಿರೋ ಭೀಕರ ಹತ್ಯೆ ಕಾರಣ ಇರಬಹುದು. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದದ್ದು ಆ ಕ್ರೂರತನದ ಹಿಂದೆ ಹೆಣ್ಣಿನ ನೆರಳಿತ್ತು ಅನ್ನುವ ಸತ್ಯ. ಎಸ್, ಪವಿತ್ರ ಗೌಡ ಅನ್ನು ಮಾಯಾ ಜಿಂಕಿಯ ಹಿಂದೆ ಬಿದ್ದ ದಾಸ ದಾರಿ ತಪ್ಪಿ ಜೈಲು ಸೇರುವಂತಾಗಿದ್ದು ನಿಜಕ್ಕೂ ಘೋರ. ಅದರಲ್ಲೂ ದರ್ಶನ್ನಂತಹ ನಟ ಜೈಲು ಸೇರಿದ್ದರಿಂದ ಒಂದು ದೊಡ್ಡ ಕಳಂಕವೇ ಅಂಟಿದಂತಾಗಿದೆಯಂದ್ರೆ ತಪ್ಪಿಲ್ಲ. ಹೌದು, ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಸ್ಟಾರ್ ನಟ ಗೆಳತಿಗಾಗಿ ಕೊಲೆ ಮಾಡಿದ ಆರೋಪದಲ್ಲಿ ಜೈಲ್ ಸೇರಿದ್ರೆ ಅದು ದರ್ಶನ್ ಮಾತ್ರ. ಪವಿತ್ರಾಳ ಹಠ, ಗೆಳತಿಯಿಂದ ಜೈಲು ಸೇರಿದ ನಟ ದರ್ಶನ್. ಪವಿತ್ರಾಳ ಕೈದಿ ನಂಬರ್ 6024, ದರ್ಶನ್ ಕೈದಿ ನಂಬರ್ 6106. ರೇಣುಕಾ ಸ್ವಾಮಿಯ ಮಾನುಷ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ A1 ಆಗಿದ್ರೆ ದರ್ಶನ್ A2. ಇನ್ನು ಎರಡು ದಿನಗಳ ಹಿಂದಷ್ಟೇ ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಜೈಲು ಪಾಲಾಗಿದ್ರು. ಇದೀಗ ನಿಲ್ಲೇ ನಿಲ್ಲೇ ಕಾವೇರಿ ಅಂತ ದರ್ಶನ್ ಕೂಡ ಪವಿತ್ರ ಹಿಂದೆಯೇ ಜೈಲ್ ಸೇರಿದ್ದಾರೆ. ಪವಿತ್ರ ಗೌಡ ಕೈದಿ ನಂಬರ್ 6024 ಆಗಿದ್ರೆ ದರ್ಶನ್ ಕೈದಿ ನಂಬರ್ 6106 ಆಗಿದ್ದಾರೆ. ಈ ಮೂಲಕ ಒಂದು ಕೊಲೆ ಕೇಸ್ನಲ್ಲಿ ಇಬ್ಬರು ಸೆಲೆಬ್ರಿಟಿಗಳು ಕಂಬಿ ಹಿಂದೆ ಸೇರುವಂತಾಗಿದ್ದು ಇದೇ ಮೊದಲು. ಜಾಮೀನು ಸಿಕ್ಕಿ ಹೊರ ಬರುವವರೆಗೂ ಇಬ್ಬರದ್ದು ಇದೇ ಕೈದಿ ನಂಬರ್ ಆಗಿರುತ್ತೆ.
ಹತ್ತು ವರ್ಷಗಳ ಕಾಲ ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇದ್ದವರು ಈಗ ತಮ್ಮ ತಮ್ಮ ಕೊಠಡಿಗಳಲ್ಲಿ ಜೀವನ ಕಳೀಬೇಕು. ಜೈಲಾಧಿಕಾರಿಗಳು ಕೊಟ್ಟಿರೋ ಒಂದ್ ಚಾಪಿಯಲ್ಲಿ ಮಲ್ಕೋಬೇಕು. ಅವ್ರು ಕೊಟ್ಟಿರೋ ರಗ್ಗು ದಿಂಬನ್ನೇ ಬಳಸಬೇಕು. ಏನ್ ಊಟ ಕೊಡ್ತಾರೋ ಅದನ್ನೇ ತಿನ್ನಬೇಕು. ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಫ್ಯಾನ್ ಬೇಸ್ ಇರೋ ನಟ ದರ್ಶನ್, ಅಂತಹ ದರ್ಶನ್ಗೆ ಕಂಟಕವಾಗಿದ್ದು ಪವಿತ್ರ ಜೊತೆಗಿನ ಒಡನಾಟ ಅಂತ ಹೇಳೋಕಾಗಲ್ಲ. ಆದ್ರೆ ಪವಿತ್ರಾಳನ್ನ ಸಂತೈಸೋಕೆ ಹೋಗಿ ಮಾಡಿದಂತಹ ಕೆಲ್ಸ ಮಾತ್ರ ಘೋರ, ಘನಘೋರ. ಹೀಗಾಗಿಯೇ ಪವಿತ್ರ ಗೌಡಗಾಗಿಯೇ ದರ್ಶನ್ ಜೈಲು ಸೇರುವಂತಾಯ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪವಿತ್ರ ಒಬ್ಬಳಿಂದ ಬರೀ ದರ್ಶನ್ ಅಷ್ಟಿಯಲ್ಲ, ಬರೋಬ್ಬರಿ 20 ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗಾಗಿದೆ. ಅಂತಹ ಪವಿತ್ರ ಇಷ್ಟೆಲ್ಲ ಅನಾಹುತಗಳಾದ್ರೂ ಜಂಭ ಬಿಟ್ಟಿಲ್ವಾ? ತನ್ನ ಹಠಮಾರಿ ಸ್ವಭಾವವನ್ನ ಬದಲಾಯಿಸಿಕೊಳ್ಳಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಯಾಕಂದ್ರೆ ಪವಿತ್ರ ಗೌಡ ಜೈಲಲ್ಲೂ ಕಿರಿಕ್ ಮಾಡ್ತಿದ್ದಾಳಂತೆ. ಇಷ್ಟೆಲ್ಲ ಆದ್ರೂ ಜಂಭ ಬಿಟ್ಟಿಲ್ವಾ ಪವಿತ್ರ? ಜೈಲಲ್ಲೂ ಕಿರಿಕ್. ಪವಿತ್ರ ಗೌಡ ಕಿರಿಕ್ ಏನು? ಸಿಬ್ಬಂದಿ ವಾರ್ನಿಂಗ್ ಕೊಟ್ಟಿದ್ದೇಕೆ? ಕಾಲಚಕ್ರ ಅನ್ನೋದು ಹೇಗೆ, ಯಾವಾಗ, ಯಾರನ್ನ ಸರಪಳಿಯಂತೆ ಸುತ್ತಿಕೊಳ್ಳುತ್ತೋ ಊಹಿಸುವುದಕ್ಕಾಗಲ್ಲ. ಹೆಂಗೆಂಗೋ ಇದ್ದವರು ಕಾಲಚಕ್ರದ ಸುಳಿಗೆ ಸಿಲುಕಲೇಬೇಕು ಅನ್ನೋದಕ್ಕೆ ಪವಿತ್ರ ಗೌಡ ಬೆಸ್ಟ್ ಎಕ್ಸಾಂಪಲ್. ಈಕೆ ಸಿನಿಮಾ ಕ್ಷೇತ್ರಕ್ಕೆ ಬರುವುದಕ್ ಮುನ್ನ ಕೇವಲ ಒಂದು ಸಿಂಗಲ್ ರೂಮ್ ನಲ್ಲಿ ವಾಸ ಮಾಡ್ತಾ ಇದ್ದಂತಾಕೆ. ಅದ್ಯಾವಾಗ ದರ್ಶನ್ ಎಂಬ ಸ್ಟಾರ್ ನಟನ ನಂಟು ಸಿಕ್ತೋ ಪವಿತ್ರ ಲೈಫ್ ಸ್ಟೈಲ್ ಬದಲಾಗ್ಬಿಡ್ತು. ಅದ್ಯಾವ ಲೆವೆಲ್ಗೆ ಅಂದ್ರೆ 16 ವರ್ಷ ಇಂಡಸ್ಟ್ರಿನಲ್ಲಿ ದುಡಿದವರು ಕೂಡ ಕಣ್ಣು ಪಿಳಿ ಪಿಳಿಯಾಗಿ ಬಿಟ್ಟು ನೋಡುವಷ್ಟು ಐಷಾರಾಮಿ ಮನೆ, ಕಾರು. ಅಂಥ ಪವಿತ್ರ ಈಗ ತಾನ್ ಜೈಲ್ ಸೇರುವುದಲ್ಲದೆ ಕನ್ನಡದ ಪ್ರಖ್ಯಾತ ನಟನೊಬ್ಬ ಕಂಬಿ ಎಣಿಸುವುದಕ್ಕೂ ಮೂಲ ಕಾರಣ ಆಗ್ಬಿಟ್ಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟಾದ್ರೂ ಪವಿತ್ರಾಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಹೊರಗಡೆ ಇದ್ದಂತೆಯೇ ಜೈಲಿನಲ್ಲೂ ಇರಬಹುದು ಅಂತ ಅಂದುಕೊಂಡಿದ್ದಾಳೋ ಏನೋ. ಆದ್ರೆ ಜೈಲು ಸೇರಿದಾಗಿನಿಂದ ನೀರಿನಿಂದ ಆಚೆ ಬಿಟ್ಟ ಮೀನಿನಂತಾಗಿದ್ದಾಳೆ ಪವಿತ್ರ. ಇರೋಕಾಗದೆ, ತಿನ್ನೋಕಾಗದೆ, ನಿದ್ದೆ ಮಾಡೋಕಾಗದೆ ಒದ್ದಾಡ್ತಿದ್ದಾಳೆ. ಅಷ್ಟಿಯಲ್ಲ, ಜೈಲು ಸಿಬ್ಬಂದಿಯ ಜೊತೆಗೆ ಕಿರಿಕ್ ಮಾಡ್ತಿದ್ದಾಳೆ. ಪವಿತ್ರ ಕಿರಿಕ್ ಒಂದು, ನನಗೆ ನಮ್ಮ ಮನೆಯ ಬ್ಲಾಂಕೆಟ್ ಬೇಕು. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನೋಡಿ ಪವಿತ್ರ ಗೌಡಾಳ ಜಂಭ. ಇವಳಿಗೆ ಪರಪ್ಪನ ಅಗ್ರಹಾರ ಜೈಲಿನ ಡಿ ಬ್ಯಾರಕ್ ನಲ್ಲಿ ಪ್ರತ್ಯೇಕ ಕೋಣೆಯನ್ನ ಕೊಡ್ಲಾಗಿದೆ. ಆ ಕೋಣೆಗೆ ಒಂದ್ ಚಾಪೆ, ಮಲಗೋಗ್ಬೇಕಾದ ಬ್ಲಾಂಕೆಟ್ ಕೂಡ ನೀಡಲಾಗಿದೆ. ಬಟ್ ಸಿಬ್ಬಂದಿ ಬ್ಲಾಂಕೆಟ್ ಕೊಡೋಕ್ ಹೋದ್ರೆ, ನನಗೆ ಈ ಬ್ಲಾಂಕೆಟ್ ಬೇಡ, ಇದನ್ನ ಯಾರ್ಯಾರು ಹೊದ್ ಮಲಗಿದ್ದಾರೋ ಗೊತ್ತಿಲ್ಲ, ಇದನ್ನ ಒಗೆ ಕ್ಲೀನ್ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಇದನ್ನೇ ತಂದು ನನಗೂ ಕೊಡ್ತಾ ಇದ್ದೀರಿ, ನಾನ್ ಇದ್ರಲ್ಲಿ ಹೇಗ್ ಮಲಗ್ಕೊಳ್ಳೋಕಾಗತ್ತೆ ಅಂತ ಕೆರೆಕ್ ತೆಗ್ದಿದ್ದಾಳಂತೆ. ಜೈಲ್ನಲ್ಲಿರೋ ಮಹಿಳಾ ಸಿಬ್ಬಂದಿ ಜೊತೆ ವಾಗ್ವಾದ ಮಾಡ್ತಿದ್ದಾಳಂತೆ. ಇನ್ನು ಕಿರಿಕ್ ಮಾಡೋದಲ್ದೆ ತಾನು ಹೊತ್ಕೊಳ್ಳೋಕೆ ತನ್ನ ಮನೆಯಿಂದ ಬ್ಲಾಂಕೆಟ್ ತರಿಸ್ಕೊಡಿ, ಇಲ್ಲದೆ ಇದ್ರೆ ಹೀಗೇ ಇಡ್ತೀನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾಳಂತೆ. ದರ್ಶನ್ ಸ್ನೇಹದಿಂದಾನ ಅಥವಾ ಮೊದಲಿನಿಂದಾನೂ ಹೀಗೇನಾ ಗೊತ್ತಿಲ್ಲ, ಬಟ್ ಪವಿತ್ರ ಗೌಡ ಹಠಮಾರಿ ಸ್ವಭಾವದವಳಾಗಿಯೇ ಜೀವನ ನಡೆಸ್ತೋಳು. ತನಗಿಂಥ ಡ್ರೆಸ್ ಬೇಕು ಅಂದ್ರೆ ಬೇಕು, ಇಂಥ ಕಾರ್ ಬೇಕು ಅಂದ್ರೆ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಬೆಳೆದಾಕೆ. ಹಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಾನೆ ಅಂತ ದರ್ಶನಿಗೆ ಹೇಳಿ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಬರೋವರ್ಗೂ ಬಿಟ್ಟಿಲ್ಲ ಅನ್ನೋ ಮಾತುಗಳಿವೆ. ಅಂಥ ಪವಿತ್ರ ಜೈಲ್ನಲ್ಲೂ ತನಗಿಂಥದ್ದೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳಂತೆ. ಬಟ್ ಅದೆಷ್ಟೇ ಹಠ ಮಾಡಿದ್ರು ಪೊಲೀಸು ಅದಕ್ಕೆ ಸೊಪ್ಪು ಹಾಕಿಲ್ಲ. ಕಿರಿಕ್ ಎರಡು, ಜೈಲು ಊಟ ಬೇಡ, ಮನೆ ಊಟ ತರಿಸ್ಕೊಡಿ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪವಿತ್ರ ಗೌಡ ಸೈಲೆಂಟ್ ಆಗೇ ಇದ್ಲು. ಬಹುಶಃ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವಳಿಗೆ ಬೇಕಾದ ಊಟ ತಿಂಡಿ ಎಲ್ಲವೂ ಸಿಗ್ತಾ ಇತ್ತು ಅನ್ಸುತ್ತೆ. ಹಾಗೆ ಮಲಗೋಕೆ ಒಳ್ಳೆ ಬೆಡ್ ವ್ಯವಸ್ಥೆಯೂ ಇದ್ದಿರಬೇಕು.
ಹೀಗಾಗಿ ಅಲ್ಲಿದ್ದ 10 ದಿನಗಳ ಕಾಲ ಸೈಲೆಂಟ್ ಆಗಿದ್ದ ಪವಿತ್ರ ಈಗ ವೈಲೆಂಟ್ ಆಗಿದ್ದಾಳಂತೆ. ಜೈಲಿಗೆ ಹೋದ್ಮೇಲೆ ಪವಿತ್ರ ಗೌಡ ನಡತೆ ಚೇಂಜ್ ಆಗಿದೆ. ಸಿಬ್ಬಂದಿ ಊಟ ತಂದುಕೊಟ್ರೆ ನನಗೆ ಊಟ ಬೇಡ ಅಂತ ಗೋಳ ಹಾಕೋತಿದ್ದಾಳಂತೆ. ಹಾಗಾದ್ರೆ ಯಾವ ಊಟ ಬೇಕು ಅಂತ ಕೇಳಿದ್ರೆ ನನಗೆ ನಮ್ಮ ಮನೆಯಿಂದಲೇ ಊಟ ತರಿಸ್ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾಳಂತೆ ಪವಿತ್ರ ಗೌಡ. ಅರೆ, ಇವಳು ಹೇಳಿರೋ ಬೆಡ್ಶೀಟು, ಇವಳು ಹೇಳಿರೋ ಊಟ ತಿಂಡಿ ತರಿಸ್ಕೊಟ್ರೆ ಅದ್ ಜೈಲ್ ಅನ್ಸತ್ತಾ? ಜೈಲ್ಗೂ ಮನೆಗೂ ಏನಾದ್ರೂ ವ್ಯತ್ಯಾಸ ಅನ್ನೋದು ಉಳಿಯತ್ತಾ? ಪವಿತ್ರ ಗೌಡಗೆ ಈ ಬಗ್ಗೆ ಯಾವುದೇ ಅರಿವು ಇದ್ದ ಕಾಣಿಸ್ತಾ ಇಲ್ಲ. ತಮಗೆ ತಮ್ಮ ಮನೆಯ ಊಟವೇ ಬೇಕು ಅಂತ ಹಠ ಹಿಡಿತಿದ್ದಾಳೆ. ಅದ್ ಸಾಧ್ಯ ಇಲ್ಲ ಅಂತ ಜೈಲಿನ ಊಟ ತಿಂಡಿಯನ್ನೇ ಕೊಟ್ರೆ ಇಲ್ಲ ಇಲ್ಲ ಆಗಲ್ಲ ಅಂತ ಅರ್ಧಂಬರ್ಧ ಊಟ ಮಾಡ್ತಿದ್ದಾಳಂತೆ. ಇದನ್ನ ನೋಡಿ ಜೈಲಿನ ಮಹಿಳಾ ಸಿಬ್ಬಂದಿ ರೋಸ್ ಹೋಗಿದ್ದಾರೆ. ಪವಿತ್ರ ಗೌಡಾಳಂತ ಅದೆಷ್ಟೋ ಮಂದಿಯನ್ನ ಜೈಲ್ ಸಿಬ್ಬಂದಿ ದಿನ ಬೆಳಗಾದ್ರೆ ನೋಡ್ತಾ ಇರ್ತಾರೆ. ಇಂತಹ ಕ್ಲಿಕ್ ಮಾಡೋರನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗೆ ಪವಿತ್ರ ಗೌಡ ಸಣ್ಣ ಸಣ್ಣ ವಿಚಾರಕ್ಕೂ ಕ್ಲಿಕ್ ಮಾಡ್ತಾ ಇರುವುದನ್ನ ನೋಡಿ. ಇದೇನು ನಿಮ್ ಮನೆಯಲ್ಲ, ನೀವು ಬಂದಿರೋ ಜೈಲಿಗೆ ಇಲ್ಲಿನ ರೂಲ್ಸ್ ಪ್ರಕಾರ ಏನ್ ಅವಕಾಶ ಇದೆಯೋ ಅದನ್ ಮಾತ್ರ ನೀವು ಮಾಡೋಕ್ ಸಾಧ್ಯ. ನೀವು ರೂಲ್ಸ್ ಪ್ರಕಾರವೇ ನಡ್ಕೋಬೇಕು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಅಷ್ಟರ ಮೇಲೆ ಪವಿತ್ರ ಗೌಡ ಸ್ವಲ್ಪ ತಣ್ಣಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಬುದ್ಧಿವಂತರಾಗಿದ್ರೆ ಮೊದಲ ಬಾರಿ ತಪ್ಪು ಮಾಡಿ ಜೈಲು ಸೇರಿದಾಗಲೇ ಪಾಠ ಕಲಿತಾ ಇದ್ರು. ಆದರೆ ಪದೇ ಪದೇ ತಪ್ಪು ಪುನರಾವರ್ತಿಸ್ತಿದ್ದಾರೆ. ಪರಿಣಾಮ ಪುನಃ ಪುನಃ ಜೈಲಿಗೆ ಹೋಗಬೇಕಾಗಿದೆ. ಆದರೆ ಅಭಿಮಾನಿಗಳ ಮುಂದೆ ಅಬ್ಬರಿಸ್ತಾ ಇದ್ದ ದರ್ಶನ್ ಈ ಬಾರಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ, ಆ ಮಹಾನ್ ರಹಸ್ಯವನ್ನು ರಿವೀಲ್ ಮಾಡ್ತೀವಿ ಈ ರಿಪೋರ್ಟ್ನಲ್ಲಿ. ಬಣ್ಣದ ಡ್ರೆಸ್ ನಲ್ಲಿ ಬಗೆ ಬಗೆಯ ರೀಲ್ಸ್ ಮಾಡ್ತಾ ಇದ್ದ ಪವಿತ್ರ ಈಗ ಮನ್ಸಲ್ಲೇ ತಾನು ಹೆಣಿದ ಕೊಲೆ ಕಥೆಯ ರೀಲ್ ಬಿಚ್ಚಿಡಬೇಕಿದೆ. ಜೈಲಲ್ಲಿ ಇರೋಕಾಗ್ತಾ ಇಲ್ಲ, ಆಚೆ ಬರೋಕೆ ದಾರಿ ಕಾಣ್ತಿಲ್ಲ. ಒಂದ್ ಕೋಣೆಯಲ್ಲಿ ಚಾಪೆ ಮೇಲೆ ಚಕ್ರವರ್ತಿಯ ಸಂಗಾತಿ ಮಲ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಪವಿತ್ರಾಳ ಮೂರಂತಸ್ತಿನ ಮನೆಯಲ್ಲಿ ಗೌಪ್ಯವಾಗಿರ್ಬೇಕಾದಂತಹ ಸುದ್ದಿ ಈಗ ಮೂರು ಕಾಸಿಗೆ ಹರಾಜಾಗಿ ಆಡಿಕೊಳ್ಳೋರ ಬಾಯಿಗೆ ಕ್ಲಾಸಿ ಪಾಳ್ಯದ ಚಾಕ್ನ ಆಗೋಗಿದೆ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಪವಿತ್ರ ಗೌಡಗೆ ಬೆಚ್ಚಗೆ ಹೊದ್ದಿಕೊಂಡು ಮಲಗೋ ಟೆನ್ಷನ್. ಹೌದು, ಮಲಗೋಕೆ ಆಗ್ತಿಲ್ಲ, ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಏನೇನು ಚಡಪಡಿಕೆ, ಆತಂಕ, ಪ್ಯಾನಿಕ್ ಅಟ್ಯಾಕ್ ಪವಿತ್ರಾಳದ್ದು. ಆದ್ರೆ ತಾನೇ ಹೆಣದ ಜೇಡರ ಬಲಿಯಲ್ಲಿ ತಾನೇ ಸಿಲುಕಿ ವಿಲವಿಲ ಅಂತಿರೋದ್ರ ಅರಿವು ಪವಿತ್ರ ಗೌಡಗೆ ಖಂಡಿತವಾಗಿಯೂ ಇಲ್ಲ ಅನ್ಸತ್ತೆ. ಬಹುಶಃ ಅದಿದ್ದಿದ್ರೆ ಸಿಬ್ಬಂದಿ ಜೊತೆ ಜಂಭ ಮಾಡೋ ಬದಲು ಮಾಡಿದ ತಪ್ಪಿಗೆ ಈಕೆಗೆ ಪಾಪ ಪ್ರಜ್ಞೆ ಕಾಡಬೇಕಾಗಿತ್ತು. ಅಂಥ ಯಾವ ಲಕ್ಷಣ ಕೂಡ ಪವಿತ್ರ ಗೌಡಾಳಲ್ಲಿ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ದರ್ಶನ್ ಜೈಲ್ನಲ್ಲಿ ಹೇಗಿದ್ದಾರೆ ಅಂತ ನೋಡ್ತಾ ಹೋದ್ರೆ ಅಯ್ಯೋ ಅನ್ನದೇ ಬೇರೆ ವಿಧಿ ಇಲ್ಲ. ಬಾಸು ಹೇಗಿದ್ದವರು ಹೇಗಾದ್ರು ಅನ್ನೋ ಪ್ರಶ್ನೆ ಹುಟ್ಟದೇ ಇರೋದಿಲ್ಲ. ಗಜದಂತೆ ಮೆರೆದ ದರ್ಶನ್ ಅಕ್ಷರಶಃ ಬೋನಿಗೆ ಬಿದ್ದ ಬೆಕ್ಕಿನಂತಾಗಿರೋದು ನಿಜಕ್ಕೂ ಅಲ್ಲಿರೋ ಪೊಲೀಸರ ಕಣ್ಣು ಕುಕ್ಕುವಂತಿದೆ. ಹದಿಮೂರು ವರ್ಷಗಳ ನಂತರ ಮತ್ತೆ ಜೈಲು ಸೇರಿದ ದರ್ಶನ್ ಎರಡು ಬಾರಿಯೂ ಹೆಣ್ಣಿನ ವಿಚಾರಕ್ಕೆ ಕಂಬಿ ಎಣಿಸಿದ ನಟ. ದರ್ಶನ್ಗೆ ಜೈಲು ಹೊಸ್ತಲ್ಲ. ಈ ಹಿಂದೆಯೇ 13 ವರ್ಷಗಳ ಹಿಂದೆ ದರ್ಶನ್ ಜೈಲು ಪಾಲಾಗಿದ್ದ ಉದಾಹರಣೆ ಇದೆ. ಹಾಗಂತ ಪದೇ ಪದೇ ಜೈಲಿಗೆ ಹೋಗೋದನ್ನೇ ಅಭ್ಯಾಸ ಮಾಡ್ಕೋಬಾರ್ದು ಅಲ್ವಾ? ದರ್ಶನ್ ಹಣೆ ಬರಹಾನೋ ಅಥವಾ ಅವರೇ ತೋಡಿಕೊಂಡ ಖೆಡ್ಡಾನೋ,
ಒಟ್ಟಿನಲ್ಲಿ ಎರಡು ಬಾರಿ ಜೈಲು ಸೇರಿದಂತಾಗಿದೆ. ಪತ್ನಿ ಮೇಲೆ ಪ್ರಾಣಿಯಂತೆ ಎರಗಿ ಹಲ್ಲೆ ಮಾಡಿದ ಕೇಸ್ನಲ್ಲಿ 2011 ಮೊದಲ ಬಾರಿಗೆ ದರ್ಶನ್ ಸೆರೆವಾಸವನ್ನ ಅನುಭವಿಸಿದ್ರು. ಆದ್ರೆ ಆ ಟೈಮ್ನಲ್ಲಿ ಸ್ವಲ್ಪ ದಿನ ಜೈಲಿನಲ್ಲಿದ್ದು ಇನ್ನೂ ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿದ್ದು ಕೊನೆಗೆ ಹೆಂಡತಿ ಜೊತೆಗೆ ರಾಜಿ ಗೀಜಿ ಮಾಡಿಕೊಂಡು ಬಾಹರಾಗಿದ್ರು. ಬಟ್ ಜೈಲು ಅಂದ್ರೆ ಹೇಗಿರುತ್ತೆ ಅನ್ನೋದ್ರ ದರ್ಶನ ಅದಾಗ್ಲೇ ದರ್ಶನ್ಗಾಗಿತ್ತು. ಆದ್ರೆ ವಿಪರ್ಯಾಸ ಅಂದ್ರೆ ಅದರಿಂದ ದರ್ಶನ್ ಬುದ್ಧಿ ಕಲಿತಿಲ್ಲ. ಪರಿಣಾಮ ಮತ್ತೊಮ್ಮೆ ಜೈಲ್ ಪಾಲಾಗಿದ್ದಾರೆ. ಆದ್ರೆ ಜೈಲಿಗೆ ಹೋದ ಎರಡು ಬಾರಿಯೂ ಹೆಣ್ಣಿನ ಕಾರಣಕ್ಕಾಗಿಯೇ ಅನ್ನೋದು ಇಲ್ಲಿ ಚರ್ಚೆಯಾಗ್ತಾ ಇರೋ ವಿಷಯ. ದರ್ಶನ್ ಸಾಲು ಸಾಲು ವಿವಾದಗಳಿಂದ ಸುದ್ದಿಯಾದವು. ದರ್ಶನ್ ಮತ್ತು ವಿವಾದಗಳನ್ನ ನೋಡ್ತಾ ಇದ್ರೆ ದರ್ಶನ್ ವಿವಾದ ಮಾಡ್ತಾರೋ ಅಥವಾ ವಿವಾದಗಳೇ ದರ್ಶನ್ನ ಹುಡ್ಕೊಂಡು ಬರ್ತಾವೋ ಅನ್ನುವ ಗೊಂದಲ ಹುಟ್ಟುತ್ತೆ. ಯಾಕಂದ್ರೆ ಅಷ್ಟೊಂದು ಕಾಂಟ್ರವರ್ಸಿಗಳ ಕೂಪದಲ್ಲಿ ದರ್ಶನ್ ಸಿಲುಕಿ ಹೇಗೋ ಬಚಾವಾಗಿ ಬಂದಿದ್ದಾರೆ. ಬಟ್ ಈಗ ದರ್ಶನ್ನ ಬಿಗಿಯಾಗಿಸುತ್ತಿರುವುದು ವಿವಾದ ಅಲ್ಲ, ಭೀಕರ ಕೊಲೆಯ ಆರೋಪ. ಈ ಆರೋಪದಿಂದ ಬಚಾವಾಗೋದು ಕಟ್ಕೊಂಡ ಹೆಂಡತಿಗ್ ಹೊಡೆದಷ್ಟು ಸುಲಭವಂತೂ ಅಲ್ಲವೇ ಅಲ್ಲ. ಸೀಕ್ರೆಟ್ ಒಂದು, ಮಂಕಾಗಿರೋ ದರ್ಶನ್ ಪಾಪ ಪ್ರಜ್ಞೇನ. ಆರಂಭದಲ್ಲಿ ದರ್ಶನ್ ಎರಡು ದಿನ ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ತನಗೇನೋ ಅನ್ನೋ ರೀತಿಯಲ್ಲೇ ಇದ್ರು. ವಿಚಾರಣೆಗೆ ಕರೆದಾಗ ತಕ್ಷಣ ಬರ್ತಿದ್ರು. ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ಬಿಂದಾಸಾಗಿ ಹೆಜ್ಜೆ ಹಾಕ್ತಾ ಇದ್ರು. ಆಗ ಮುಖದಲ್ಲಿ ಯಾವುದೇ ರೀತಿಯ ಪಾಪ ಪ್ರಜ್ಞೆ ಕಾಣಿಸ್ತಾ ಇರಲಿಲ್ಲ. ಬಟ್ 3-4 ದಿನ ಕಳೆದ ಮೇಲೆ ದರ್ಶನ್ಗೆ ಅರಿವಾದಂತಿದೆ, ಈ ಪ್ರಕರಣ ಸುಲಭವಾಗಿಲ್ಲ. ತಾನು ಪೊಲೀಸರು ಹೆಣೆದಿರುವಂತಹ ಸಾಕ್ಷಿಗಳ ಜೇಡರ ಬಲಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗಿದೆ. ಆಗಿನಿಂದ ಸೈಲೆಂಟ್ ಆಗಿರೋ ದರ್ಶನ್ ಹೆಚ್ಚು ಮಾತನಾಡ್ತಾ ಇಲ್ಲ. ಜೈಲು ಸೇರಿದ ಮೇಲಂತೂ ಮೌನ ವ್ರತದ ಮೊರೆ ಹೋಗಿದ್ದಾರಂತೆ. ಇದನ್ನ ನೋಡ್ತಾ ಇದ್ರೆ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವುದಕ್ಕೆ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ ಹುಟ್ಟದೇ ಇರಲ್ಲ. ಸೈಲೆಂಟ್ ಸೀಕ್ರೆಟ್ ಎರಡು, ಕಟ್ಟಿರೋ ಸಾಮ್ರಾಜ್ಯ ಪತನದ ಆತಂಕ ಕಾಡ್ತಾ ಇದೆಯಾ? ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಅಕ್ಷರಶಃ ಸಾಮ್ರಾಜ್ಯ ಕಟ್ಟಿಕೊಂಡವರು. ಅವರ ಸಿನಿಮಾದ ಟೈಟಲ್ನಂತೆಯೇ ಚಕ್ರವರ್ತಿಯಾಗಿ ಮೆರೆದವರು. 150 ರೂಪಾಯಿ ಬಾಟಾದಿಂದ ಶುರುವಾದ ದರ್ಶನ್ ಸಿನಿ ಜರ್ನಿ ಇವತ್ತು 20 ಕೋಟಿಗೂ ಹೆಚ್ಚಿನ ಸಂಭಾವನೆ ಪಡೆಯುವವರೆಗೂ ಬೆಳೆದಿದ್ದಿದೆ. ದರ್ಶನ್ ಸ್ಯಾಂಡಲ್ವುಡ್ನ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅನ್ನೋದ್ರಲ್ಲಿ ನೋ ಡೌಟ್. ಅಂತಹ ಕೋಳಿ ಅಭಿಮಾನಿಗಳ ತಲೆ ಮೇಲೆಯೇ ಹೆಕ್ಕೆ ಹಾಕಿದ್ರೆ ಹೆಂಗೆ? ದರ್ಶನ್ ಮಾಡಿರೋ ಕೆಲ್ಸದಿಂದ ಅವರ ಅದೆಷ್ಟೋ ಅಭಿಮಾನಿಗಳು ಇವತ್ತು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ದರ್ಶನ್ ಮಾಡಿದ ಕೆಲ್ಸ ಯಾವತ್ತೂ ಒಪ್ಪುವಂಥದ್ದಲ್ಲ ಅಂತ ವಾಹನಗಳಿಗೆ ಅಂಟಿಸಿದ್ದ ಸ್ಟಿಕ್ಕರ್ನ ಕಿತ್ತೊಗೆಯುತ್ತಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ದರ್ಶನ್ ಗಿದ್ದ ಅಭಿಮಾನಿಗಳ ದಂಡಿನಲ್ಲಿ ಒಂದು ಪಾಲು ಅಭಿಮಾನದ ಅಸ್ವಸ್ಥತೆಯಿಂದ ಚೇತರಿಸಿಕೊಂಡಂತಿದೆ. ಈ ವಿಚಾರ ಈಗಾಗಲೇ ದರ್ಶನ್ ಕಿವಿಗೆ ಬಿದ್ದಿದ್ರು ಅಚ್ಚರಿಯಿಲ್ಲ. ಹಾಗಾಗಿ ತಮ್ಮ ಪ್ರಚಂಡ ಅಭಿಮಾನಿಗಳಿಗೆ ಪ್ರಚಂಡ ರಾವಣ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಸೈಲೆಂಟ್ ಆಗಿದ್ರೂ ಆಗಿರಬಹುದು. ಸೈಲೆಂಟ್ ಸೀಕ್ರೆಟ್ ಮೂರು, ಕುಟುಂಬದಿಂದ ದೂರಾದ ಚಿಂತೆಯೇ ಶುರುವಾಯ್ತ. ಯಾವುದೇ ವ್ಯಕ್ತಿಗೆ ತಪ್ಪು ಮಾಡುವಾಗ ತಾನ್ ತಪ್ಪು ಮಾಡಿದ್ದೀನಿ ಅನ್ನೋದು ಅರ್ಥ ಆಗಲ್ಲ. ಅಂಥ ಟೈಮ್ನಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ತಾನು ಮಾಡಿದ್ದೇ ಸರಿ ಅಂತ ಸಾಕ್ತಿರ್ತಾರೆ. ಆದ್ರೆ ಯಾವಾಗ ಜೈಲಿನಂತಹ ಜಾಗಕ್ಕೆ ಹೋಗ್ತಾರೋ ಆಗ ತಾನು ಮಾಡಿದ್ದು ತಪ್ಪೋ ಸರಿಯೋ ಅನ್ನೋ ಬಗ್ಗೆ ನಿಜವಾಗ್ಲೂ ಯೋಚನೆ ಶುರುವಾಗುತ್ತೆ. ಸದ್ಯ ದರ್ಶನ್ ಜೈಲು ಸೇರುವಂತಾಗಿದ್ದು ಕುಟುಂಬದಿಂದ ದೂರ ಇರಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ದರ್ಶನ್ ಕುಟುಂಬದವರ ಜೊತೆ ಚೆನ್ನಾಗಿದ್ರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅನ್ನೋದು ಪಟ ಬಯಲಾಗಿರೋ ಕಟು ಸತ್ಯ. ಬಟ್ 4 ಕೋಣೆಯ ಮಧ್ಯದಲ್ಲಿ ಜೈಲು ಶಿಕ್ಷೆ ಅನುಭವಿಸುವಾಗ ಕುಟುಂಬ ನೆನಪಾಗಿಯೇ ಆಗತ್ತೆ. ಸೈಲೆಂಟ್ ಸೀಕ್ರೆಟ್ 4, ಬೇಲ್ ಸಿಗುತ್ತೋ ಇಲ್ವೋ ಅನ್ನುವ ಟೆನ್ಷನ್.
ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಜೈಲಿಗೆ ಹೋದ ತಕ್ಷಣ ಮಂಕಾಗಿ ಕುಳಿತುಕೊಳ್ಳುವ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ತಮಗಿರೋ ಹಣಬಲ ಪ್ರಭಾವ ಬಳಸಿ ಜಾಮೀನ್ ತಗೋಬಹುದು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ಮನೆ ಮಾಡಿರುತ್ತೆ. ಬಹುಶಃ ದರ್ಶನ್ಗೆ ಕೇಸ್ನಲ್ಲಿ ತಗ್ಲಾಕೊಂಡ ಆರಂಭದಲ್ಲಿ ಅಂಥ ವಿಶ್ವಾಸ ಇತ್ತು. ಆದ್ರೆ ದಿನ ಕಳೆದಂತೆ ಪೊಲೀಸರು ಯಾವಾಗ ಕಾನೂನು ಬಿಗಿ ಮಾಡಿದ್ರೋ ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗದೆ ಸಾಕ್ಷಿಯ ಸಂಗ್ರಹ ಮಾಡೋಕ್ ಶುರು ಮಾಡಿದ್ರೋ ಆಗ್ಲೇ ದರ್ಶನ್ಗೆ ಅರ್ಥವಾಗಿದೆ, ಇದು ಸಾಮಾನ್ಯ ಕೇಸಲ್ಲ, ಈ ಬಲಿಯಿಂದ ತಾವು ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಅನ್ನುವುದು ಗೊತ್ತಾಗಿದೆ. ಇನ್ನು ಜೈಲಿಗೆ ಹೋದ್ಮೇಲೆ ದರ್ಶನ್ ತಮಗೆ ಜಾಮೀನ್ ಸಿಗುತ್ತೋ ಇಲ್ವೋ ಅನ್ನುವ ಟೆನ್ಷನ್ಗೆ ಒಳಗಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ಸೈಲೆಂಟ್ ಆಗಿದ್ರೂ ಆಗಿರಬಹುದು. ಸೈಲೆಂಟ್ ಸೀಕ್ರೆಟ್ ನಂಬರ್ 5, ಬೇಲ್ ಸಿಕ್ಕರು ಕಾನೂನು ಹೋರಾಟದ ಟೆನ್ಷನ್. ದರ್ಶನ್ ಕೋಪದ ಕೈಗೆ ಅಸ್ತ್ರ ಕೊಟ್ಟಿದ್ದಾರೆ, ಮಾಡಬಾರದ ರಾಕ್ಷಸ ಕೃತ್ಯ ಮಾಡಿದ್ದಾರೆ, ಪರಿಣಾಮ ಜೈಲ್ ಸೇರಿದ್ದಾರೆ. ಆದ್ರೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ದು ದರ್ಶನ್ ಆಗ್ತಾರಾ ಇಲ್ಲ ಗ್ಯಾಂಗ್ನವ್ರು ಆಗ್ತಾರಾ ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಗುತ್ತೆ. ಏನೇ ಆದ್ರೂ ತಗ್ಲ ಹಾಕೊಳ್ಳೋದು ಮಾತ್ರ ದರ್ಶನ್. ಸದ್ಯಕ್ಕೆ ಬೇಲ್ಗಾಗಿ ದರ್ಶನ್ ಕೋರ್ಟ್ ಮೊರೆ ಹೋಗೋದ್ ಪಕ್ಕ, ಅದಕ್ಕಾಗಿಯೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಬಹುದು. ಅಷ್ಟೊಂದು ಶಕ್ತಿ ದರ್ಶನ್ಗೆ ಖಂಡಿತವಾಗ್ಲೂ ಇದೆ. ಆದ್ರೆ ಬೇಲ್ ಸಿಕ್ಕಿದ್ಮೇಲೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ, ಅದು ದರ್ಶನ್ಗೆ ಆಘಾತ ಮೂಡಿಸುವ ಸಾಧ್ಯತೆ ಇದೆ. ಹೀಗಾಗಿ ತಾವೇನೇ ಮಾಡಿದ್ರೂ ಕಾನೂನು ಕಂಟಕ ತಪ್ಪಲ್ಲ ಅನ್ನುವ ಪ್ರಾಯಶ್ಚಿತ ಆಗ್ತಾ ಇರಬಹುದು. ಸೈಲೆಂಟ್ ಸೀಕ್ರೆಟ್ ನಂಬರ್ 6, ಸ್ಟಾರ್ ಪಟ್ಟ ವರ್ಚಸ್ಸು ಮಣ್ಣು ಪಾಲಾಯಿತು ಅನ್ನೋ ಚಿಂತೆನಾ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಎವ್ರಿ ಹೀರೋ ಬಿಕಮ್ಸ್ ಅ ಬೋರ್ ಅಟ್ ಲಾಸ್ಟ್ ಅಂತ. ಅಂದ್ರೆ ಪ್ರತಿಯೊಬ್ಬ ಅಭಿಮಾನಿಗೂ ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ತಾನು ಆರಾಧಿಸುವ ನಟ ಅಥವಾ ನಾಯಕ ಬೋರ್ ಆಗ್ಬಿಡ್ತಾನೆ ಅನ್ನೋದು ಆ ಗಾದೆಯ ಅರ್ಥ. ಆದ್ರೆ ದರ್ಶನ್ಗಿದ್ದ ಅಭಿಮಾನಿಗಳು ಆ ರೀತಿ ಇರಲಿಲ್ಲ. ಯಾಕಂದ್ರೆ ದರ್ಶನ್ನ ಅವರು ಒಂದೆರಡು ವರ್ಷಗಳಿಂದ ಆರಾಧಿಸ್ತಿರ್ಲಿಲ್ಲ, ದರ್ಶನ್ನ ಅಕ್ಷರಶಃ ದೇವರಂತೆ ಪೂಜಿಸ್ತಾ ಇದ್ದವರು ಅವರು. ದರ್ಶನ್ ಫ್ಯಾನ್ ಬೇಸ್ ನಿಜಕ್ಕೂ ಕಲ್ಟ್. ಅಂತಹ ಫ್ಯಾನ್ ಬೇಸ್ ಹೊಂದಿದ್ದ ನಟ ನಡ್ಕೊಂಡಿದ್ದೆಲ್ಲ ತದ್ವಿರುದ್ಧವಾಗಿ. 25 ವರ್ಷಗಳ ಕಾಲ ಸಿನಿಮಾ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಹೆಸರು ಮಾಡಿದ್ರು, ಸ್ಟಾರ್ ಪಟ್ಟ ಪಡ್ಕೊಂಡಿದ್ದ ದರ್ಶನ್ ತಾನು ತಪ್ಪು ಮಾಡುವಾಗ ತನ್ನ ವರ್ಚಸ್ಸಿನ ಬಗ್ಗೆ ಚೂರಾದ್ರೂ ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟ ಕಾರಣ ಕಷ್ಟಪಟ್ಟು ಕಟ್ಟಿದ್ದ ಸಾಮ್ರಾಜ್ಯ ಈಗ ಮಣ್ಣು ಪಾಲಾಯಿತು ಅನ್ನುವ ಟೆನ್ಷನ್ ದರ್ಶನ್ಗೆ ಶುರುವಾಗಿದ್ರೂ ಆಗಿರಬಹುದು. ಕೋಪದಿಂದ ಕೊಯ್ದ ಮೂಗು ಮತ್ತೆ ಬರೋದಿಲ್ಲ ಅಂತಾರೆ, ಆದ್ರೆ ಇಲ್ಲಿ ಬರೀ ಮೂಗಷ್ಟೆಯಲ್ಲ, ಜೀವವನ್ನೇ ತೆಗೆದು ಬಿಟ್ಟಿದ್ದಾರೆ ಹಂತಕರು. ಆ ಹಂತಕರ ಗ್ಯಾಂಗ್ಗೆ ದರ್ಶನ್ನಂತಹ ತೆರೆ ಮೇಲಿನ ಹೀರೋ ನಾಯಕನಾಗಿದ್ದ ಅನ್ನೋದು ನಿಜಕ್ಕೂ ಅರಗಿಸಿಕೊಳ್ಳಲಾಗದ್ದು. ಅದು ತನ್ನ ಅರಗಿಣಿಯನ್ನ ಆನಂದಿಸೋಕೆ ಹೋಗಿ ಅನಾಹುತ ಮಾಡಿಕೊಂಡ ನಟ ಈ ಬಾರಿ ಜೈಲಿನಿಂದ ರಿಲೀಸ್ ಆಗೋದು ಸುಲಭವಂತೂ ಅಲ್ಲವೇ ಅಲ್ಲ. ಸ್ಯಾಂಡಲ್ವುಡ್ ಕಾಟೇರ ಮತ್ತವನ ಚಿಂಗಾರಿ ಜೈಲಲ್ಲಿ ಇದೇ ರೀತಿ ಅದೆಷ್ಟು ಕರಾಳ ರಾತ್ರಿಗಳನ್ನ ಕಳೀಬೇಕೋ ನ್ಯಾಯಾಧೀಶರೇ ಹೇಳಬೇಕು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನೋ ಗಾದೆ ಮಾತು ದರ್ಶನ್ಗೆ ಅರ್ಥವೇ ಆಗಿಲ್ಲ. ಸಿನಿಮಾದಲ್ಲಿ ಅವರು ದೊಡ್ಡ ಸ್ಟಾರ್ ಆಗಿರೋ ಹಿಂದೆ ಹಗಲು ರಾತ್ರಿ ಶ್ರಮ ಇತ್ತು, ಬುದ್ಧಿವಂತಿಕೆಯಿಂದ ಮಾಡಿರೋ ಕೆಲಸ ಆಯಿತು. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅದೆಲ್ಲವೂ ನೀರಲ್ಲಿ ಮಾಡಿದ ಹೋಮದಂತಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.